ನಿನಗೆ ಗೊತ್ತೇ ಇದೆಯಲ್ಲ ಕೃಷ್ಣ, ನಾನು ಅದೆಷ್ಟೆಲ್ಲ ಅನ್ಕೊಂಡಿದ್ದೆ. ನಿನ್ನ ಮತ್ತೆ ರಾಧಾಳ ಮದುವೆ ವಿಷಯನ ನಾನು ಡಂಗೂರ ಬಾರ್ಸ್ ಬಾರಿಸಿ ಸಾರ್ಬೇಕು ಅಂತ. ಆದ್ರೆ ಈ ವಿಷಯ ಹಾಗೆ ಎಲ್ರ ಮುಂದೆ ಘೋಷಣೆ ಆಗೋಯ್ತು. ನಾನು ನನ್ನ ಶೈಲಿಲಿ ಎಲ್ರಿಗೂ ಆಹ್ವಾನ ಕೊಡಕ್ಕೆ ಆಗ್ಲಿಲ್ಲ. ಅಯ್ಯಯ್ಯೋ, ನಿನ್ ಹೀಗ ಆಗ್ಬಾರ್ದಾಗಿತ್ತು ಬಲರಾಮ. ಅಲ್ವಾ ಅಮ್ಮ? ಹೌದು, ನಾನೊಂದ್ ಕೆಲ್ಸ ಮಾಡ್ತೀನಿ. ಇಷ್ಟೊಂದು ನಿಮಂತ್ರಣದ ಕೆಲ್ಸ ಇದೆಯಲ್ಲ, ಅದನ್ನೆಲ್ಲ ನಿನಗೆ ಬಿಟ್ಬಿಡ್ತೀನಿ ಕಣೋ. ನೀನ್ ಏನ್ ಮಾಡು ಗೊತ್ತಾ, 108 ಊರಲ್ಲಿ ಡಂಗೂರ ಹೊಡ್ಕೊಂಡು ಎಲ್ಲರನ್ನೂ ನಿಮಂತ್ರಿಸು. ಹೌದಾ? ಈಗ ಹಾಗೆ ಮಾಡ್ತೀನಮ್ಮ. ನಾನು ಬಲರಾಮ, ರಾಧಾ ಮತ್ತೆ ಕೃಷ್ಣ ಅವರ ಅಣ್ಣ. ಇಡೀ 108 ಗ್ರಾಮದಲ್ಲಿ ಡಂಗೂರ ಹೊಡೆದು ಎಷ್ಟೊಂದು ಭಾವನೆ ತುಂಬಿ ಘೋಷಣೆ ಮಾಡ್ತೀನಂದ್ರೆ ಎಲ್ರಿಗೂ ಮದ್ವೆ ಮುಂಚೆನೆ ಮದ್ವೆ ಆನಂದ ಸಿಕ್ಕೋಗತ್ತೆ. ಹುಚ್ಚಂತಂದು ಕೃಷ್ಣ, ನನಗ್ ಬೇಕಿದ್ ನನಗ್ ಸಿಕ್ತು. ಈಗ ನಾನು 108 ಗ್ರಾಮದಲ್ಲಿ ಡಂಗೂರ ಬಾರಿಸ್ತೀನಿ, ಎಲ್ರನ್ನು ಕರೆದು ಬರ್ತೀನಿ, ಎಲ್ಲಾ ಗ್ರಾಮದಲ್ಲೂ ಕರೆದು ಬರ್ತೀನಿ. ಅಂದ್ರೆ ನಮ್ಮ ಮದ್ವೆಗೆ ಪತ್ರಿಕೆ ಸಿದ್ಧ ಆಗ್ತಿದೆ. ಎಷ್ಟ್ ತಡ ಮಾಡ್ಬಿಟ್ಟೆ ನೀನು? ನಾನ್ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ನಿನಗೋಸ್ಕರ ರಾಧಾ. ಅದು ಕೃಷ್ಣ, ಏನೋ ಸಮಸ್ಯೆ ಬಂದಿತ್ತು. ಸಮಸ್ಯೆ? ಎಂತ ಸಮಸ್ಯೆ ರಾಧಾ? ಕೀರ್ತಿದ, ನೀನು ಪತ್ರಿಕೆನ ಮಾಡಿಸ್ತು, ಆದ್ರೆ ಅದ್ರಲ್ಲಿ ಮದ್ವೆ ತಿಥಿನ ಉಲ್ಲೇಖ ಮಾಡ್ಬೇಡ. ಈ ಮದ್ವೆ ನಡಿಬೇಕು ಅಂದ್ರೆ ನಮ್ಮ ಉಗ್ರಪತಿ ಅವರು ಈ ಮದ್ವೆಗೆ ಬರೋದಕ್ಕೆ ಸಿದ್ಧ ಆಗ್ಬೇಕು. ಇದು ಸಣ್ಣ ಸಮಸ್ಯೆ, ಇದನ್ನ ನಾನೇ ಸರಿ ಮಾಡ್ತೀನಿ. ನನಗಂತೂ ಪೂರ್ತಿ ನಂಬಿಕೆ ಇದೆ ನೀನು ಈ ಸಮಸ್ಯೆ ಖಂಡಿತ ಪರಿಹಾರ ಹುಡುಕ್ತೀಯ ಅಂತ. ಈಗ ನನಗೂ ಸ್ವಲ್ಪ ಈ ಪತ್ರಿಕೆನ ನೋಡೋದಕ್ಕೆ ಕೊಡು. ಕೊಡು, ನೋಡ್ತೀನಿ. ಈಗ ನಿನ್ ಕೃಷ್ಣನ್ಗೆ ತೋರಿಸೋದಿಲ್ವಾ? ಇದು ಯಾರ ಕೈಯಲ್ಲಿ ಮಾಡಿಸ್ದೆ? ಅಮ್ಮ. ಇದು ನಿನ್ ಹೇಗನ್ನಿಸ್ತು? ಚೆನ್ನಾಗಿ ಇದೆ. ಚೆನ್ನಾಗಿದೆ. ನನ್ ಮುದ್ದು ರಾಧಾ, ನನ್ ಹೇಳು, ಯಾರ ಮದ್ವೆ ಆಗ್ತಿರೋದು ಅಂತ? ರಾಧಾ ಕೃಷ್ಣಂದು. ಅಲ್ಲ, ವಿಷಯ ರಾಧಾಕೃಷ್ಣನ್ ಮದ್ವೆ ಇದು ಅಂದ್ಮೇಲೆ ಇಲ್ಲಿನ್ ಪ್ರತಿಯೊಂದು ವಿಷಯನೂ ವಿಶೇಷವಾಗಿ ಇರ್ಬೇಕು ತಾನೆ? ಅದೇನೋ ಸರಿನೇ, ಆದ್ರೆ ಈ ಪತ್ರಿಕೆಯಲ್ಲಿ ಅಂತ ವಿಶೇಷ ಏನ್ ಮಾಡೋಕಾಗತ್ತೆ? ಇದ್ರಲ್ಲಿ ರಾಧಾಕೃಷ್ಣರ ಪ್ರೀತಿ ಸ್ಪಷ್ಟವಾಗಿ ಕಾಣಬೇಕು. ಪ್ರೀತಿ? ಆದ್ರೆ ಹೇಗೆ? ಹ್ಮ್
ಅಲ್ಲಿ ರಾಧಾಳ ಮೊಂಗುರುಳಿರಬೇಕು. ಇದರಲ್ಲಿ ರಾಧಾಳ ಹೂವು, ಅದರ ಬಣ್ಣಗಳ ಛಾಯೆ ಇರಬೇಕಾಗತ್ತೆ. ಅಂದ್ಮೇಲೆ ಇದರಲ್ಲಿ ಕೃಷ್ಣನ ನವಿಲುಗರಿಯ ಪ್ರತಿಬಿಂಬನೂ ಇರಬೇಕು. ಹಾಗೆ ಕೃಷ್ಣನ ಕೊಳಲಿನ ಧ್ವನಿ, ಈಗ ನೋಡಿದ್ರೆ ಅನ್ಸುತ್ತೆ ಇದು ರಾಧಾಕೃಷ್ಣರ ವಿವಾಹದ ಲಗ್ನ ಪತ್ರಿಕೆ ಅಂತ. ಈಗ ಹೇಳು, ಇದ್ ನಿನಗೆ ಹೇಗನ್ಸುತ್ತೆ? ತುಂಬಾ ಸುಂದರವಾಗಿದೆ. ಇದೇನಿದು, ಇದ್ರಲ್ಲಿ ದಿನಾಂಕನೇ ಇಲ್ವಲ್ಲ ರಾಧಾ? ಅದು ಬೇಗನೆ ನಿಶ್ಚಯ ಆಗುತ್ತೆ ಕೃಷ್ಣ, ನೀನ್ ಚಿಂತೆ ಮಾಡ್ಬೇಡ. ರಾಧಾ ಕೃಷ್ಣರ ವಿವಾಹ. ಅಮ್ಮ, ಇನ್ನಾವು ಅಪ್ಪನ ಕೈಲಿ ಅವರ ಪ್ರಮಾಣದ ಪ್ರಯೋಗ ಮಾಡಿಸೋದು ಅಸಂಭವ ಅನಿಸ್ತಾ ಇದೆ. ಆದ್ರೆ ನಾವು ಏನಾದ್ರೂ ಮಾಡಲೇಬೇಕು. ಕೋಪ, ಕೋಪ ಇದಂತ ಭಾವ ಅಂದ್ರೆ ಅಯ್ಯನ್, ಅದ್ರಲ್ಲಿ ನಾವು ವಿವೇಕನ ಕಳ್ಕೊತೀವಿ. ನಿಮ್ಮಪ್ಪನ ಕೋಪ ನಮ್ಮ ಯೋಚನೆಯನ್ನ ಖಂಡಿತವಾಗ್ಲೂ ಗೆಲ್ಲಿಸಬಹುದು. ಅವರ ಕೋಪದ ಬೆಂಕಿನ ಹೆಚ್ಚು ಮಾಡ್ಬೇಕು ನಾವು. ಅವರನ್ನು ಅದೆಷ್ಟು ಪ್ರಚೋದಿಸ್ಬೇಕು ಅಂದ್ರೆ ಅವರು ಆವೇಶಕ್ಕೆ ಬಿದ್ದು ತಮ್ಮ ಆ ಪ್ರಮಾಣನ ಪ್ರಯೋಗಿಸ್ಬೋದು. ಅದನ್ ಮಾಡಿ ವೃಷಭಾನು ಹತ್ರ ರಾಧಾನ ನಿನಗೋಸ್ಕರ ಕೇಳ್ಬೋದು ನಾವು. ಸಾಕು, ಇನ್ನೇನ್ ಬೇಕು? ಅದೆಲ್ಲ ಸರಿ ಅಮ್ಮ, ಆದ್ರೆ ರಾಧಾ ಬಾ ಮಗಳೇ ಬಾ. ರಾಧಾ ನೀನು ನೀನೇನಿಲ್ಲಿ? ಏನದು, ನಾನು ಉಗ್ರಪತಿ ಕಾಕ ಹತ್ರ ಏನೋ ಮಾತಾಡ್ಬೇಕಿತ್ತು. ಅವ್ರ ಹತ್ರ ಮಾತಾಡ್ಬೇಕಾ? ಈಗ ಅವರು ನದಿ ಹತ್ರ ಪೂಜೆ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ತುಂಬಾನೇ ಕೋಪದಲ್ಲಿದ್ರು, ನೀನ್ ನೋಡ್ದೆ ಅಲ್ವಾ? ನನ್ನನ್ ಕೇಳಿದ್ರೆ ಈಗ್ಲೇ ಅವ್ರ ಹತ್ರ ಮಾತಾಡೋದು ಸರಿ ಇರೋದಿಲ್ಲ. ಆದ್ರೆ ಈಗಿಂದೀಗ್ಲೇ ನಾನು ಉಗ್ರಪತಿ ಕಾಕ ಹತ್ರ ಮಾತಾಡೋದು ತುಂಬಾ ಅಗತ್ಯ ಇದೆ. ಓಂ ಇಂದ್ರದೇವಾಯ ನಮಃ, ಓಂ ಇಂದ್ರದೇವಾಯ ನಮಃ, ಓಂ ಇಂದ್ರದೇವಾಯ ನಮಃ, ಓಂ ಇಂದ್ರದೇವಾಯ ನಮಃ. ನೀನ್ ಇಲ್ಲೇನ್ ಮಾಡಕ್ ಬಂದಿದ್ಯಾ? ನಂಗೆ ನಿನ್ನಂತ ಹುಡುಗಿ ಹತ್ರ ಮಾತ್ ಬೇಕಿಲ್ಲ. ನೀನೀಗ ಮದ್ವೆ ಆಗೋಕ್ ಹೊರಟಿರೋ ಹುಡುಗ ಅವನು ನನ್ನ ಆರಾಧ್ಯ ದೇವಂಗೆ ಅವಮಾನ ಮಾಡ್ದವನು, ಹೊರಟೋಗು ಇಲ್ಲಿಂದ. ಕಾಕ, ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿ ತನಕ ನೀವ್ ನನಗೆ ಎಷ್ಟೊಂದ್ ಪ್ರೀತಿ ತೋರಿಸಿದೀರಾ. ನಿಮ್ ಮಗಳ ರೀತಿ ನನ್ನ ನೋಡ್ಕೊಂಡಿದ್ದೀರಾ? ಕನಿಷ್ಠ ಪಕ್ಷ ನನ್ ಕಡೆ ನೋಡ್ಕೊಂಡು ಮಾತಾಡಿ. ಕಾಕ, ನನಗ್ ಗೊತ್ತಿದೆ ನಿಮ್ಮ ಭಾವನೆಗಳಿಗೆ ನಿಮ್ಮ ಭಕ್ತಿಗೆ ತುಂಬಾ ನೋವಾಗಿದೆ ಅಂತ. ನಿಮ್ಮ ಪ್ರಕಾರ ದೇವರಾಜ ಇಂದ್ರನಿಗೆ ಅವಮಾನ ಆಗಿದೆ, ಅವರು ಸಿಟ್ಟಾಗಿದ್ದಾರೆ. ಆದ್ರೆ ಹಾಗೇನಾಗಿಲ್ಲ, ನೀವೇ ಯೋಚಿಸ್ ನೋಡಿ. ಮಳೆ ತಾನಾಗೇ ನಿಲ್ತು, ಮತ್ತೆ ವಾತಾವರಣ ಎಷ್ಟು ಚೆನ್ನಾಗಾಗಿದೆ. ಇದರರ್ಥ ಸ್ಪಷ್ಟ, ದೇವರಾಜ ಇಂದ್ರನಿಗೆ ನಮ್ಮ ಮೇಲೆ ಸಿಟ್ಟಿಲ್ಲ ಅಂತ. ನಾನ್ ಸರಿಯಾಗಿ ಹೇಳ್ತಿದ್ದೀನಲ್ವಾ ಕಾಕ? ಕಾಕ, ನಾನು ಒಪ್ಕೋತೀನಿ ಅಲ್ಲಿ ನಿಮ್ಮ ಆರಾಧ್ಯ ದೈವನಿಗೆ ಅವಮಾನ ಆಗಿದೆ.
ಅದನ್ನ ಸರಿ ಮಾಡೋಕಾಗೋದಿಲ್ಲ. ಆದ್ರೆ ಆದ್ರೆ ಕ್ಷಮೆ ಕ್ಷಮೆ ಅಂತೂ ಕೇಳಬಹುದು ತಾನೆ? ಹಾ, ಖಂಡಿತ ಕೇಳಬಹುದು. ಆದ್ರೆ ಆ ಕೃಷ್ಣ ಎಲ್ಲಿದ್ದಾನೆ? ಕ್ಷಮೆ ಕೇಳೋದಕ್ಕೆ ಯಾಕೆ ಬರ್ಲಿಲ್ಲ? ಬಂದಿದ್ದಾನಲ್ಲ ನೋಡಿ, ನಿಮ್ ಮುಂದೆನೆ ನಿಂತಿದ್ದಾನೆ. ಕೃಷ್ಣ ನನ್ನ ಒಳಗೆ ಇದ್ದಾನೆ ಕಾಕ. ಶಾಸ್ತ್ರಗಳ ಪ್ರಕಾರ ಅರ್ಧಾಂಗಿ ತನ್ನ ಪತಿಗೋಸ್ಕರ ಕ್ಷಮೆ ಯಾಚನೆ ಮಾಡಬಹುದು. ನಾನು ಕೃಷ್ಣನ ಭಾವಿ ಅರ್ಧಾಂಗಿನಿ ಮತ್ತು ನಿಮ್ಮ ಮುತ್ತು ಪ್ರೀತಿಯ ಮಗಳು. ಕೃಷ್ಣನ ಪರವಾಗಿ ನಿಮ್ಮನ್ನ ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಬೇಡ, ಸಾಕ್ ಮಾಡು. ನೀನ್ ಎಷ್ಟು ದೊಡ್ಡವಳಾಗಿದೀಯಾ, ಎಷ್ಟು ದೊಡ್ಡ ದೊಡ್ಡ ಮಾತು ಶುರು ಮಾಡಿದೀಯಾ. ಮತ್ತೆ ಅವನು ಬೈದಾನೆ ಕೃಷ್ಣ, ಅವನು ದೇವರುಗಳನ್ನೇ ಅವಮಾನ ಮಾಡ್ತಾ ತಿರುಗ್ತಿದ್ದಾನೆ. ಅವನಿಗೆ ತಕ್ಕ ಹುಡುಗ ಅಲ್ಲ ಮಗಳೇ. ಆದ್ರೆ ನಿನ್ನ ಮದುವೆ ಅವನ ಜೊತೆ ಆಗ್ತದೆ, ಅದವನ ಸೌಭಾಗ್ಯ. ನಾನು ಹೇಳಿದ್ದೆ ನಿಂಗೆ, ನೀನ್ ಯಾವ ಮನೆಗೆ ಹೋಗ್ತೀಯೋ ಅದನ್ನ ಸ್ವರ್ಗ ಮಾಡ್ತೀಯ ನೀನು. ಇನ್ನೊಂದು ಮಾತು ಹೇಳ ರಾಧ, ನಾನಿನ್ನ ನನ್ನ ಮಗಳ ಹಾಗೆ ಪ್ರೀತಿಸ್ತೀನಿ. ಅದಕ್ಕೆ ನಿನ್ನೊಬ್ಬಳ ಸಂತೋಷಕ್ಕೋಸ್ಕರ ನೀನ್ ಏನ್ ಹೇಳ್ತೀಯೋ ನಾನು ಅದನ್ನು ಮಾಡ್ತೀನಿ. ನನಗಿರೋದು ಒಂದೇ ಆಸೆ, ನನ್ನ ಮದ್ವೆ ಪುರೋಹಿತರು ನೀವೇ ಆಗ್ಬೇಕು, ನೀವೇ ಆಗ್ಬೇಕು, ನೀವೇ ಆಗ್ಬೇಕು. ಮತ್ತೆ ನಿಮ್ಮ ಆಶೀರ್ವಾದದಿಂದ ನನ್ನ ಹೊಸ ಜೀವನ ಶುರು ಆಗ್ಬೇಕು. ಸರಿ, ನೀನ್ ಹೇಗ್ ಹೇಳ್ತೀಯೋ ಹಾಗೆ ಆಗುತ್ತೆ. ಮತ್ತೆ ನನ್ನ ಮದ್ವೆಗೆ ದಿನಾಂಕನ ಹುಡುಕ್ಬೇಕು. ನಡಿ ನಡಿ, ಬೇಗ ನಡಿ. ಇದೆಲ್ಲ ಏನಾಗ್ತಾ ಇದೆ? ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಮಪ್ಪನಿಗೆ ಸಿಟ್ಟು ಬರ್ಸಿದ್ದೆ ನಾನು, ಆದ್ರೆ ಈ ರಾಧಾ ತನ್ನ ಮುದ್ದು ಮುದ್ದು ಮಾತಿಂದ ಎಲ್ಲ ಅಂದ್ರೆಲ್ಲ ಬದಲಾಯಿಸ್ಬಿಟ್ಲು. ಮತ್ತೆ ಆ ಕೃಷ್ಣ ಅವನೇ ನಿವಳಗಿಂತ ಕಮ್ಮಿನ. ಈಗ ಈ ರಾಧಾ ಕೂಡ ನಮ್ಮ ಸಮಸ್ಯೆನ ಇಷ್ಟೊಂದು ಹೆಚ್ಚು ಮಾಡಿದ್ರೆ ನಾನೀಗ ಹೇಗ್ ನಿಮ್ ತಂದೆ ಹತ್ರ ಆ ಪ್ರಮಾಣ ಪ್ರಯೋಗನ ಮಾಡಿಸ್ಲಿ? ಹೇಗ್ ಮಾಡಿಸ್ಲಿ? ಎಲ್ ಹೊರಟೋದ್ರಿ ಎಲ್ರು? ಯಶೋಧ, ಬಲರಾಮ, ಬೇಗ ಬನ್ನಿ. ಬಂದೆ. ನಡೀರಿ ನಡೀರಿ ನಡೀರಿ, ಎಲ್ಲಿಗೆ ಹೊರಟ್ರಿ? ನಿಂತ್ಕೊಳ್ಳಿ. ಇಷ್ಟೊಂದ್ ಸಂತೋಷದಿಂದ ಎಲ್ಲಿಗೆ ಹೊರಟ್ರಿ ನೀವೆಲ್ಲ? ಕೃಷ್ಣ ಸಂತೋಷ ಪಡುವಂತ ವಿಷಯನೇ, ನಿನ್ನ ಮದ್ವೆ ನಿಶ್ಚಯ ಮಾಡಿಕೊಟ್ಟಿದೀವಿ ಮಿತ್ರ ಋಷಭಾನು ಮನೆಗೆ. ಹಾ, ಅದೇನು ಹೇಗಿದ್ರು ಆಗ್ಬೇಕಿತ್ತಲ್ವಾ? ಅದೆಲ್ಲ ಬಿಡು ಕೃಷ್ಣ, ಈಗ ಇದನ್ ಕೇಳು, ಮದುವೆ ಪುರೋಹಿತ್ಗೆ ಯಾರ್ ಮಾಡ್ತಿದ್ದಾರೆ ಅಂತ. ಹೌದು, ಇದನ್ನ ನಿರ್ಧಾರ ಯಾರ್ ಮಾಡ್ತಿದ್ದಾರೆ? ಅದೇ ನಮ್ಮ. ಯಾರು? ಯಾರು? ಮಹಾಪಂಡಿತ ಪುರೋಹಿತ ಉಗ್ರಪತಿ ಕಾಕ, ಇನ್ಯಾರು? ಬಂದ್ರಲ್ಲ ನೀವು. ರಾಧಾ ಮಗಳು ನನ್ನ ಕರೆಯೋಕ್ ಬಂದಿದ್ಲು, ನಾನ್ ಹೇಗ್ ಬರ್ದೇ ಇರ್ಲಿ? ಅಲ್ನೋಡಿ, ಕೃಷ್ಣ ಅಕ್ಕ ಮತ್ತು ನನ್ನ ಅಣ್ಣನೂ ಬಂದ್ರು. ಬನ್ನಿ, ಮುಹೂರ್ತ ನಿಶ್ಚಯ ಮಾಡೋಣ. ಅಕ್ಕ,
ವಾ 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 ವಾ, ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ನೀನು. ಅದು ಒಬ್ಳೇ ಹೋಗಿ, ಅದು ನನಗೆ ಹೇಳು ಇಲ್ಲ. ಅದಕ್ಕೆ ಈಗ ಎಲ್ರೂ ಕೋಪದಿಂದ ಬಿಡಿಸೋ ಕಲೆ ಕೇವಲ ನಿಂಗಷ್ಟೇ ಇರೋದಲ್ಲ, ನನಗೂ ಸ್ವಲ್ಪ ಪ್ರತಿಭೆ ಇದೆ. ಓಹೋ ಹೋ ಹೋ, ಹಾಗ ವಿಷಯ. ಈಗ ಸ್ವಲ್ಪ ಪ್ರತಿಭೆ ಸ್ವಲ್ಪ ಮಾಯೆ ಅಲ್ಲೂ ತೋರಿಸು. ಮತ್ತೆ ನಮ್ಮ ಮದ್ವೆಗೆ ಯಾವ್ದಾದ್ರು ಒಂದ್ ಹತ್ರದ ಮುಹೂರ್ತ ಇದ್ರೆ ಬರೋ ಹಾಗೆ ಮಾಡು, ಏನಾದ್ರೂ ಮಾಯೆ ಮಾಡು. ಯಾಕೆ ಅಂದ್ರೆ ನಿನ್ನಿಂದ ದೂರ ಇರೋದು ನನಗ್ ಸಹಿಸ್ಕೊಳಕ ಆಗ್ತಿಲ್ಲ. ಪ್ರೀತಿ ಮಾಡಿದ್ಯಾ ಕೃಷ್ಣ, ಈಗ ಪ್ರೀತಿ ಇಲ್ಲಂತೂ ಹೀಗೆ ಆಗತ್ತೆ. ನಾಳೆ ನಿನ್ ಜೊತೆ ಮದ್ವೆ ಆಗಿ ಒಂದೇ ಮನೇಲಿ ಇರ್ತೀನಲ್ಲ, ಆಗತ್ತೆಷ್ಟೋ ಸಲ ಒಂದ್ ಕೋಣೆಯಿಂದ ಇನ್ನೊಂದ್ ಕೋಣೆ ದೂರಾನು ಜಾಸ್ತಿ ಅನ್ಸುತ್ತೆ. ಇನ್ನು ಮದ್ವೆ ವಿಷಯಕ್ ಬಂದ್ರೆ ಅದು ಗ್ರಹಗಳ ಸ್ಥಿತಿ ಮತ್ತೆ ನಕ್ಷತ್ರಗಳ ಅನುಸಾರನೇ ನಿಶ್ಚಯ ಆಗೋದು. ಈಗ ಅಲ್ಲ, ನಾನ್ ಅದ್ರಲ್ಲಿ ಏನ್ ಮಾಡೋಕಾಗತ್ ಹೇಳು. ಇಷ್ಟೇನಾ ವಿಷಯ? ನಾನು ಈಗಲೇ ಇದನ್ ಸರಿ ಮಾಡ್ತೀನಿ ನೋಡು. ಈಗಿಲ್ಲಿ ಗ್ರಹಗಳ ಸ್ಥಿತಿ ಏನಿದೆಯಲ್ಲ, ಈ ನಕ್ಷತ್ರಗಳು, ಇದನ್ನ ನಾನ್ ಸಂಭಾಳಿಸ್ತೀನಿ, ನೀನ್ ಯೋಚನೆ ಮಾಡ್ಬೇಡ. ನೀನ್ ಸುಮ್ನೆ ಯಾವ ದಿನಾಂಕನಾದ್ರೂ ಹೇಳು ಸಾಕು, ಆಮೇಲೆ ನೋಡು. ಹೀಗೆ ಎಲ್ಲ ಗ್ರಹ ನಕ್ಷತ್ರ ಶ್ರೇಷ್ಠವಾದ ಸ್ಥಾನದಲ್ಲೇ ಇರುತ್ತೆ. ನೋಡು ನೋಡು ನೋಡು. ಇದೆಂತ ತಮಾಷೆ ಮಾಡ್ತಿದ್ಯಾ ನೀನು? ನಿನಗಿದೆಲ್ಲ ತಮಾಷೆ ಅಂತ ಅನ್ಸಿದ್ರೆ ನಾನೇನ್ ಮಾಡಕ್ಕಾಗತ್ತೆ. ಈ ಮದ್ವೆ ಆಗೋಕ್ ಸಾಧ್ಯ ಇಲ್ಲ. ಏನಾಯ್ತು ಉಗ್ರಪತಿಯವರೇ? ಹಾ ಹಾ ಉಗ್ರಪತಿಯವರೇ, ನೀವು ನೀವು ಹೀಗ್ಯಾಕೆ ಹೇಳ್ತಿದ್ದೀರಾ? ವೃಷಭಾನು ಅವರೇ, ಇವರ ಕಂಕಣ ಬಲ ಇನ್ನೂ ಕೂಡ ಬಂದಿಲ್ಲ. ಈಗಿನ ಮೂರ್ ತಿಂಗಳವರೆಗೂ ಇವರ ಮದ್ವೆ ಮಾಡೋಕ್ಕಾಗಲ್ಲ. ಈಗೇನ್ ಮಾಡೋದು ಕೃಷ್ಣ? ಇನ್ನೊಂದ್ಸಾರಿ ನೋಡಿ ಹೇಳಿ ಉಗ್ರಪತಿ ಅವರೇ, ಏನಾದ್ರೂ ದಾರಿ ಖಂಡಿತ ಇರುತ್ತೆ. ಇದೇನ್ ಮಾತಾಡ್ತಿದ್ರೆ ನೀವು? ದೇವಶಯನದ ಸಮಯ ಏನಿದೆ ಅದು ಒಳ್ಳೇದಲ್ಲ, ಅಪವಿತ್ರ. ಅದು ಅಂಥದ್ರಲ್ಲಿ ಮಗಳು ತರ ಇರೋ ರಾಧಾ ಮದ್ವೆನ ಹೇಗ್ ಮಾಡಿಸ್ಲಿ ನೋಡಿ? ಅದರಿಂದ ಅವಳ ಭವಿಷ್ಯಕ್ಕೂ ತೊಂದರೆ ಆಗತ್ತೆ, ಏನ್ ಬೇಕಿದ್ರು ಆಗ್ಬಹುದು. ಕಾಕ, ದೇವಶಯನ ಆರಂಭ ಆಗೋಗಿದ್ಯಾ? ಇನ್ನು ಹತ್ತೇ ದಿನ ಬಾಕಿ ಅಷ್ಟೇ. ಆದ್ರೆ ರಾಧಾ ಮಗಳು ತನ್ನ ಮದ್ವೆ ಭವ್ಯವಾಗಿರ್ಬೇಕು ಅಂತಿದ್ದಾಳೆ, ದಿವ್ಯವಾಗಿರ್ಬೇಕು ಅಂತಿದ್ದಾಳೆ. ಏನ್ ಹತ್ತ ದಿನದೊಳಗೆ ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡೋ ಸಾಧ್ಯ ಆಗತ್ತ? ಹತ್ತು ದಿನ ಬೇಕಾದಷ್ಟಾಯ್ತು, ಹತ್ತು ದಿನದಲ್ಲಿ ಎಲ್ಲ ಆಗೇ ಆಗತ್ತೆ. ಹಾ ಹಾ, ಮದ್ವೆ ವ್ಯವಸ್ಥೆ ಮಾಡಕ್ಕೆ ಹತ್ತು ದಿನ ಬೇಕಾದಷ್ಟಾಗತ್ತೆ. ವೃಷಭಾನು ಕಾಕ ಮತ್ತಪ್ಪ, ಈ ಜವಾಬ್ದಾರಿ ನನಗ್ ಬಿಟ್ಬಿಡಿ. ಹತ್ತು ದಿನದಲ್ಲಿ ನಾನು ಎಲ್ಲಾ ತಯಾರಿ ಮಾಡ್ಬಿಡ್ತೀನಿ, ಎಲ್ಲಾ ಸಿದ್ಧ ಆಗೋಗುತ್ತೆ, ನಂಬಿಕೆ ಇಟ್ಕೊಳ್ಳಿ. ಸಾಮಾನ್ಯವಾಗಿ ನಮ್ ಬಲರಾಮ ಒಂದ್ ಕೆಲಸ ಮಾಡೋದಕ್ಕೆ ಪೂರ್ತಿ ಒಂದ್ ದಿನ ತಗೋತಾನೆ. ಆದ್ರೆ ವಿಷಯ ಕೃಷ್ಣನ್ ಮದ್ವೆದಲ್ವಾ, ಅದಕ್ಕೆ ನಂಗೆ ಪೂರ್ತಿ ನಂಬಿಕೆ ಇದೆ, ಇವ್ನ ಹತ್ತು ದಿನದಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಹಾ ಹಾ ಅಮ್ಮ, ಈಗ ನಮ್ ಕೃಷ್ಣನ್ ಮದ್ವೆ ಅಂದ್ಮೇಲೆ ಈ ಬಲ ತನ್ನೆಲ್ಲ ಬಲ ಬಳಸ್ತಾನೆ. ನೀವೆಲ್ಲ ಸೇರಿ ಬರೀ ಮದ್ವೆ ನಿಶ್ಚಯ ಮಾಡಿ ಸಾಕು, ಉಳ್ದಿದ್ದೆಲ್ಲ ನನ್ ಮೇಲೆ ಬಿಟ್ಬಿಡಿ, ನಾನು ಎಲ್ಲ ನೋಡ್ಕೋತೀನಿ. ಕೃಷ್ಣ ಮತ್ತೆ ರಾಧಾಳ ಮದ್ವೆ ಅಂತೂ ಆಗ್ಲೇಬೇಕೀಗ. ಅಂದ್ಮೇಲೆ ಉಗ್ರಪತಿ ಅವರೇ, ನೀವೊಂದು ಒಳ್ಳೆ ದಿನ ಮತ್ತೆ ಒಳ್ಳೆ ಮುಹೂರ್ತ ನೋಡಿ ಹೇಳ್ಬಿಡಿ. ಸಾರಿ. ಸರಿ, ಮತ್ತೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋ ಕೃಷ್ಣ ಮತ್ತೆ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿರೋ ರಾಧಾ ಅವರ ಮದ್ವೆ ಮಾಡಿಸ್ಬೇಕಿದೆ. ಅನುರಾಧ ನಕ್ಷತ್ರದಲ್ಲಿ, ಅನುರಾಧ ಅಂದ್ರೆ ರಾಧಾನ ಅನುಸರಿಸೋಳು, ನಮ್ ರಾಧಾಳ ಹಿಂದೆ ಹೋಗೋಳು. ಸರಿಯಾಗಿ ಹೇಳಿದೆ.
ಆದ್ರೆ ಅನುರಾಧ ನಕ್ಷತ್ರ ಇನ್ನೂ ಬಂದಿಲ್ಲ. ಈಗೇನ್ ಮಾಡ್ತೀಯ ಕೃಷ್ಣ? ಈಗ ನಾನು ಮಾಡ್ತೀನಿ ಮಾಯೆ. ಉಗ್ರಪತಿ ಕಾಕ, ಸ್ವಲ್ಪ ಇನ್ನೊಂದ್ಸಲ ನಕ್ಷತ್ರ ನೋಡ್ಕೊಳ್ಳಿ ಅಲ್ವಾ? ವೃಷಭಾನು ಕಾಕ, ನಿಮ್ಗೇನನ್ಸುತ್ತೆ ಒಂದ್ಸಲ ನೋಡ್ಲೇಬೇಕಲ್ವಾ? ನೋಡ್ ಹೇಳಿ ಉಗ್ರಪತಿ ಅವರೇ. ಸರಿ, ಈ ಪ್ರಪಂಚದ ಅಂತ್ಯ ಮತ್ತು ವಿನಾಶದ ಪ್ರಾರಂಭ ಹೇಗಾಗತ್ತೆ? ಯಾವುದೋ ಯೋಗದಿಂದ, ಯಾವುದೋ ಭಯಾನಕ ರಾಕ್ಷಸ ಬರೋದ್ರಿಂದ, ಅಥವಾ ಪ್ರಕೃತಿಯ ಪ್ರಕೋಪದಿಂದ? ಇಲ್ಲ, ಈ ಪ್ರಪಂಚದ ವಿನಾಶದ ಪ್ರಾರಂಭ ಆಗೋದು ನಾನು ಅನ್ನೋದ್ರಿಂದ. ಇದು ನಾನು, ಅದು ನೀನು, ಇದನ್ನ ನಾನ್ ಮಾಡಿದ್ದು, ಅದನ್ನ ನೀನ್ ಮಾಡಿದ್ದು, ಇದು ನಂದು, ಅದು ನಿಂದು, ಹೀಗೆ ಏನೇನೋ. ಈ ಭಾವನೆ ಯಾವಾಗ ಮನ್ಸಲ್ ಮನೆ ಮಾಡತ್ತೋ, ಮೊದಲನೇದಾಗಿ ಮನೆ ಒಡೆಯತ್ತೆ, ಆಮೇಲೆ ಬೀದಿ, ಆಮೇಲೆ ಪ್ರಾಂತ್ಯ, ಅದಾದ್ಮೇಲೆ ದೇಶ, ಮತ್ತೆ ಕೊನೆಯಲ್ಲಿ ಈ ಸಮಸ್ತ ಪ್ರಪಂಚ ಒಡೆದು ಹೋಗತ್ತೆ. ಮತ್ತೀ ಒಡೆಯೋ ಕೆಲ್ಸ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವುಂಟು ಮಾಡತ್ತೆ. ಹೀಗಾದಾಗ ನಾವ್ ಏನ್ ಮಾಡಬೇಕು? ಈ ನಾಶದಿಂದ ಹೇಗೆ ರಕ್ಷಣೆ ಮಾಡಬೇಕು? ಈ ವಿನಾಶದಿಂದ ಹೇಗೆ ದೂರ ಹೋಗೋದು? ಇದಕ್ಕುತ್ತರ ಒಂದೇ, ಕರುಣೆ. ಪರಸ್ಪರ ಅವಶ್ಯಕತೆಗಳನ್ನ ತಿಳ್ಕೊಳ್ಳಿ, ಪರಸ್ಪರ ಸಮಸ್ಯೆಗಳನ್ನ ತಿಳ್ಕೊಳ್ಳಿ, ದುಃಖದಲ್ಲಿ ಒಬ್ರಿಗೊಬ್ರು ಜೊತೆಯಾಗಿ, ಒಬ್ಬರ ಸುಖದಲ್ಲೊಬ್ರು ಭಾಗಿಯಾಗಿ, ಕೊನೆಯಲ್ಲಿ ಯಾವಾಗ ಈ ನಾನು ಅನ್ನೋದು ನಾವು ಅನ್ನೋದಕ್ಕೆ ಬದಲಾಗತ್ತೋ, ಆಗ ಈ ವಿನಾಶ ತಾನಾಗೆ ದೂರ ಆಗ್ತಾ ಹೋಗುತ್ತೆ. ನಾವು ಅನ್ನೋದ್ರಲ್ಲಿ ವಿಶ್ವಾಸ ಇಟ್ಕೊಳ್ಳಿ, ಮತ್ ನನ್ ಜೊತೆ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ. ಬಹುಶಃ ನಾನ್ ತಪ್ಪು ಮಾಡಿದ್ದೆ, ನವಮಿ ಅನುರಾಧ ನಕ್ಷತ್ರದಲ್ಲೇ ಇದೆ. ಮತ್ತೆ ಆ ದಿನನೂ ತುಂಬಾ ಒಳ್ಳೇದು, ಅವತ್ತು ಗ್ರಹಗಳ ಸ್ಥಿತಿನೂ ಚೆನ್ನಾಗಿದೆ. ಸರಿ, ನವಮಿನೇ ಆಗ್ಲಿ. ನೋಡಿದ್ರ ನೀವು? ನಾನ್ ಹೇಳಿದ್ದೆ ತಾನೆ ಎಲ್ಲ ಸರಿ ಹೋಗುತ್ತೆ ಅಂತ. ಹೌದಾ? ತಪ್ಪು ಉಗ್ರಪತಿ ಕಾಕ ಮಾಡಿದ್ದು, ಆದ್ರೆ ಶ್ರೇಯಸ್ ನೀನ್ ತಗೋತಿದ್ಯಾ? ಆದ್ರೆ ಅಪ್ಪ, ಮದ್ವೆ ವ್ಯವಸ್ಥೆಯಲ್ಲಿ ಒಂದಿನ ಕಮ್ಮಿ ಆಗೋಗುತ್ತೆ, ಯಾಕ್ ನಾವು ನವಮಿ ಬದಲು ದಶಮಿಲೆ ಮದ್ವೆ ಆಗ್ಬಾರ್ದು? ಆದ್ರೆ ರಾಧಾ, ಮುಹೂರ್ತದ ಜೊತೆಗೆ ಗ್ರಹಗಳ ಸ್ಥಿತಿನೂ ಬದಲಾಗತ್ತೆ. ನಾನ್ ನೋಡ್ತೀನಿ. ಏನ್ ಆಶ್ಚರ್ಯ, ದಶಮಿ ಮೇಲೂ ಅದೇ ನಕ್ಷತ್ರ, ಮತ್ತೆ ಗ್ರಹಗಳದ್ದು ಅದೇ ಸ್ಥಿತಿ. ಅದ್ಭುತ ಸಂಯೋಗ ಇದು, ಜೀವನದಲ್ಲಿ ಇದಕ್ಕೆ ಮುಂಚೆ ಎಂದೂ ನೋಡಿರಲಿಲ್ಲ ನಾನು. ಎಲ್ಲ ಗೊತ್ತಾಗ್ತಿದೆ ನಂಗೆ, ನೀನು ಉಗ್ರಪತಿ ಕಾಕ ಲೆಕ್ಕಾಚಾರದಲ್ಲಿ ಹೆಚ್ಚು ಕಮ್ಮಿ ಮಾಡ್ತಿದ್ಯಾ. ಅಲ್ಲ, ಯಾರಾದ್ರೂ ಗ್ರಹಗಳ ಸ್ಥಿತಿ ಬದಲಾಯಿಸಕ್ಕಾಗತ್ತಾ? ಅಯ್ಯೋ ಏನ್ ರಾಧ, ನಿನ್ ಮುಂದೆ ತಾನೇ ಬದಲಾಯಿಸ್ದೆ. ಈಗ ನಾನು ಏನ್ ಹೇಳಿ ರಾಧ, ಪ್ರೀತಿ ಬಯಸಿದ್ರೆ ಬ್ರಹ್ಮಾಂಡನು ಕೂಡ ಬದಲಾಗತ್ತೆ. ಕಾಕ, ಮೊದ್ಲು ನೀವೇನ್ ನಿರ್ಧಾರ ಮಾಡಿದ್ರು ಅದೇ ಇರ್ಲಿ, ನವಮಿ ದಿನನೇ ಮದ್ವೆ ಆಗ್ಲಿ. ಕೊನೆಗೂ ನಮ್ ವಿವಾಹ ದಿನಾಂಕ
ನಿಶ್ಚಯ ಆಯ್ತು ಕೃಷ್ಣ. ಹಾಗಾದ್ರೆ ಸರಿ ಮತ್ತೆ, ನವಮಿ ದಿವಸ ನಾಲ್ಕನೇ ಪ್ರಹರದ ಗೋಧೂಳಿ ಲಗ್ನದ ಸಂಪನ್ನ ಆಗುತ್ತೆ ರಾಧಾ ಕೃಷ್ಣ ಅವರ ಮದುವೆ. ಇಡೀ ಬರ್ಸಾನದಲ್ಲಿ ಘೋಷಣೆ ಆಗೋಗಿದೆ ಮಹಾರಾಜ, ಮುಂದೆ ಬರೋ ನವಮಿಯ ದಿನ ರಾಧಾ ಮತ್ತೆ ಕೃಷ್ಣ ಅವರ ಮದುವೆ ಆಗೋದ್ರಲ್ಲಿದೆ. ಸರಿ, ಹಾಗೇನಾದ್ರೂ ಆದ್ರೆ ಆಗ ನಾನು ಮಹಾಬಲಿ ಕಂಸ ನನ್ನ ಮಾತಿನ ಮೇಲೆ ನಿಂತ್ಕೋತೀನಿ. ಅದೇ ದಿನ ನಾನು ಆತ್ಮಾಹುತಿ ಮಾಡ್ಕೋತೀನಿ. ಆದ್ರೆ ಹಾ, ಆ ದಿನ ನಾನು ಒಬ್ಬನೇ ಆತ್ಮಾಹುತಿ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಮುಂಚೆ ನಾನು ನಿಮ್ಮಿಬ್ರು ಸಾಯಿಸ್ಬಿಟ್ಟೆ ಹೋಗ್ತೇನೆ. ಮನಸ್ ಸೋತ್ರಷ್ಟೇ ಸೋಲು, ಮನಸ್ ಗೆದ್ರೆ ಮಾತ್ರ ನಮ್ಮ ಗೆಲುವು. ನಮ್ಮ ಕಥೆನ ನೀವು ಯಾವಾಗಾದ್ರೂ ಮುಗಿಸ್ಬೋದು ಮಹಾರಾಜ, ಆದ್ರೆ ಏನೇ ಮಾಡೋಕ್ಕೂ ಮುಂಚೆ ಒಂದು ಸಲ ನನ್ನ ವಿನಂತಿ ಕೇಳ್ಬಿಡಿ. ಈಗೇನಾದ್ರೂ ಮಾಡಿ ವಿವಾಹನ 10 ದಿನದ ತನಕ ಆಗಾಗ ಬಿಡದೆ ಇದ್ರೆ ಆಗಿ ಮದುವೆ 3 ತಿಂಗಳ ತನಕ ನಿಂತು ಹೋಗುತ್ತೆ. ಅಂದ್ರೆ ಆಗ ನಮ್ಗೆ ಹೊಸ ಉಪಾಯ ಹೊಡೋದಕ್ಕೆ ಬೇಕಾದಷ್ಟು ಸಮಯ ಸಿಗದೆ ಮಹಾರಾಜ, ಆಗ ಖಂಡಿತ ಖಂಡಿತ ನಾವು ಏನಾದ್ರೂ ಒಂದು ಮಾಡ್ತೀವಿ. ಸರಿ, ಈ ಸಲ ಈ ಮಹಾಬಲಿ ಕಂಸ ನಿಮಗೆ ತನ್ನ ಅತ್ಯಂತ ಶಕ್ತಿಶಾಲಿ ಮಾಯಾವಿ ರಾಕ್ಷಸನ್ನ ಕೊಡ್ತಾನೆ. ಈ ಸಲ ನೀವಿಬ್ರು ಅಮ್ಮ ಮಗ ಗಮನ ಇಟ್ಟು ಕೆಲಸ ಮಾಡಿ, ಇಲ್ಲ ಅಂದ್ರೆ ನಾನು ನಿಮ್ಮಿಬ್ಬರ ಪ್ರಾಣಾನು ತೆಗೆದು ಬಿಡ್ತೀನಿ. ಯಾವ ರಾಕ್ಷಸ ಮಹಾರಾಜ? ನಾನು ಧನ್ಯನಾದೆ. ಇವತ್ತು ಸಾಕ್ಷಾತ್ ನನ್ನ ಆರಾಧ್ಯ ದೈವ ನನ್ನ ಮನೆಗೆ ಬಂದಿದ್ದಾರೆ. ಇದೆಂಥ ಅದ್ಭುತ ಲೀಲೆ ಶ್ರೀಕೃಷ್ಣ. ಮಹಾದೇವ, ಈಗ ವಿಷಯ ಏನು ಅಂದ್ರೆ ಮಹಾದೇವ, ಈಗ ಭೂಲೋಕದಲ್ಲಿ ಒಂದು ಮಹಾವಿವಾಹ ಆಗೋದ್ರಲ್ಲಿದೆ. ಅದರಲ್ಲಿ ನಿಮ್ಮ ಉಪಸ್ಥಿತಿ ಅವಶ್ಯವಾಗಿ ಬೇಕು. ನೀವ ಮದುವೆಗೆ ಬರಲೇಬೇಕು. ನಿಮಗೆ ಆಹ್ವಾನ ಕೊಡೋಕ್ ಬಂದಿದ್ದೀನಿ. ಪ್ರಭು, ನೀವೀಗ ನನಗೆ ಸ್ವತಃ ಆಮಂತ್ರಣ ಕೊಡೋಕ್ ಬಂದಿದ್ದೀರಿ. ಆದ್ರೆ ಒಂದ್ ವೇಳೆ ನೀವು ನನ್ನ ಬಂದು ಕರೀದೇ ಇದ್ದಿದ್ರು ಆಗ್ಲೂ ಬ್ರಹ್ಮಾಂಡದ ಅತ್ಯಂತ ದಿವ್ಯ ಮದುವೆಯಲ್ಲಿ ನಾನು ಮತ್ತು ಸಮಸ್ತ ಬ್ರಹ್ಮಾಂಡ ಖಂಡಿತ ಬಂದೇ ಬರ್ತಿದ್ವಿ. ಇಷ್ಟು ಸಾಕು, ಇದಕ್ಕೋಸ್ಕರನೇ ನಿಮ್ಮ ಹತ್ರ ಬಂದಿದ್ದೀನಿ ಮಹಾದೇವ. ಮಹಾದೇವನ್ಗೆ ಆಮಂತ್ರಣ ಕೊಡೋದು ಅಂದ್ರೆ ಸಮಸ್ತ ಬ್ರಹ್ಮಾಂಡಕ್ಕೆ ಆಮಂತ್ರಣ ಕೊಟ್ಟ ಹಾಗೆ. ಮತ್ ನೀವು ಸಮಸ್ತ ಬ್ರಹ್ಮಾಂಡದ ಮುಖ್ಯ ಅತಿಥಿಯಾಗಿ ಆ ಮದ್ವೆಯಲ್ಲಿ ನಿಮ್ಮ ಉಪಸ್ಥಿತಿ ಇರಲೇಬೇಕು. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ನಾನು ಖಂಡಿತ ಬರ್ತೀನಿ ಪ್ರಭು. Thank you.
ಎಲ್ಲೋ ಇರ್ತಾನೆ ಆ ಮಹಾರಾಕ್ಷಸ. ಅವನು ಎಲ್ಲರ ದೃಷ್ಟಿಗೂ ಬೀಳಲ್ಲ. ಅವನು ಇಲ್ಲಿ ತನಕ ಸಿಕ್ಕಿ ಬಿದ್ದಿಲ್ಲ. ಪ್ರತ್ಯಕ್ಷ ಆಗು ಮಿತ್ರ, ಕಂಸನಿಗೆ ನಿನ್ನ ಅವಶ್ಯಕತೆ ಇದೆ. ಹೊರಟು ಹೋಗು ಕಂಸ. ಪ್ರಪಂಚದಲ್ಲಿ ನನ್ನ ಶಕ್ತಿಗೆ ಯೋಗ್ಯ ಆಗಿರುವಂತ ಯಾವ ಕೆಲಸವೂ ಇಲ್ಲ. ಇದೆ ಆ ಮಾಯಾವಿ ಕೃಷ್ಣ, ಅವನು ನನ್ನ ಎಲ್ಲ ರಾಕ್ಷಸರನ್ನು ಕೊಂದು ಹಾಕಿದಾನೆ. ನಿನಗೆ ಅಸಾಧ್ಯದ ಕೆಲಸ ಮಾಡೋದು ಇಷ್ಟ ಆಗತ್ತೆ ಅಲ್ವಾ? ಈಗ ನಾನು ನಿನಗೋಸ್ಕರ ಒಂದು ಅಂಥ ಕೆಲಸ ತಂದಿದ್ದೀನಿ. ನಿನಗೆ ಮಾಡೋದಕ್ಕಿಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ, ಬಿದ್ದಿರೋ ಇದೇ ಕಾಡಲ್ಲಿ. ನಿಂತ್ಕೋ ಕಂಸ. ನಿನ್ನ ನೋಡಿ ತುಂಬಾ ಖುಷಿ ಆಯ್ತು. ಯಾವ ಕೆಲ್ಸದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಯಾರವನು ಕೃಷ್ಣ? ಆ ಬಾಲಕ ಯಾರು ಅಲ್ಲ, ಅವನು ನನ್ನನ್ನ ಮಹಾಬಲಿ ಕಂಸನ್ನ ಸಾಯಿಸೋಕ್ ಬಂದಿರೋನು. ಈಗ ಅವನು ನನ್ನ ಎಲ್ಲ ರಾಕ್ಷಸ ಬಂಧುಗಳನ್ನ ಸಾಯಿಸಿದಾನೆ ಅಂದ್ರೆ ಅವನ್ ನನ್ ಜೊತೆ ಹೋರಾಡಕ್ಕೆ ಯೋಗ್ಯನು ಹೌದು ಮತ್ತೆ ಸರಿಯಾದವನು. ಅವನ ಜೊತೆ ಹೋರಾಡೋ ಯೋಚನೆನು ಮನ್ಸಲ್ಲಿ ಮಾಡಬೇಡ. ಅವನು ಮಾಯಾವಿ, ಅವನು ಶಕ್ತಿಯಿಂದಲ್ಲ ಬುದ್ಧಿಯಿಂದ, ಬುದ್ಧಿಯಿಂದ ಕೆಲಸ ಮಾಡ್ತಾನೆ. ಮಾಯೆ ಯುದ್ಧ ಮಾಡ್ತಾನವನು. ನಿನಗಿರೋದು ಕೇವಲ ಒಂದೇ ಒಂದು ಕೆಲಸ, ರಾಧಾ ಮತ್ತೆ ಕೃಷ್ಣನ ಮದುವೆನ ಹಾಳು ಮಾಡೋದು. ಏನೇನ್ ಶಕ್ತಿ ಇದೆ ಇವನ ಹತ್ರ? ತಿಳ್ಕೊಳಕ್ಕೆ ಅಂತ ಕೇಳ್ತಾ ಇದ್ದೀನಿ ಮಹಾರಾಜ, ಹೇಗ್ ಸಹಾಯ ಮಾಡ್ತಾನೆ ಇವನು ನಮ್ಗೆ ಅಂತ. ಎಲ್ಲಾ ತರದ ಮಾಯೆಯಲ್ಲೂ ಎತ್ತಿದ ಕೈ ಒಂದು. ಇವನು ಯಾವತ್ತೂ ನನಗೆ ನಿರಾಶೆ ಮಾಡಿಲ್ಲ. ಇವನಿಗೆ ಸೋಲೋದು ಹಿಡ್ಸೋದಿಲ್ಲ. ಅವನಿಗೆ ಏನೇ ಆದ್ರೂ ಸರಿನೆ, ರಾಧಾ ಮತ್ತೆ ಕೃಷ್ಣನ ಮದುವೆನ ಹಾಳು ಮಾಡೇ ಮಾಡ್ತಾನೆ. ಬಹುಶಃ ಮದ್ವೆ ಆಗೋ ಖುಷಿಲಿ ನಂಗೆ ನಿಂತೇನೆ ಬರಲ್ಲ ಅನ್ಸುತ್ತೆ. ಇದೇನಿದು
ನಾವಿಬ್ರು ಆದಷ್ಟು ಬೇಗ ಮದ್ವೆ ಆಗ್ತೀವಲ್ವಾ? ಮತ್ತೆ ಈ ತರ ಗೋಡೆ ಹತ್ಕೊಂಡು ಯಾಕೆ ಬಂದೆ? ಅಲ್ಲ, ಪ್ರೀತಿ ಮಾಡೋ ಇಂಥ ಅವಕಾಶ ಮತ್ತೆ ಬರೋದಿಲ್ವಲ್ಲ ರಾಧಾ. ಈ ಅವಕಾಶದ ಪೂರ್ತಿ ಲಾಭ ಸಿಗ್ಬೇಕು ಅಂತ ಅನ್ಕೊಂಡೆ. ನಿನ್ನ ವಿಷಯದಲ್ಲಿ ಯಾವಾಗ್ಲೂ ನನ್ಗೊಂದು ಅನುಭವ ಆಗ್ತಿದೆ, ಹೇಳ ಅದೇನು ಅಂತ? ಇವತ್ತಿನವರೆಗೂ ನಾನು ಯಾವಾಗ್ಲೇ ನಿನ್ನ ಭೇಟಿ ಮಾಡಿದ್ರು, ಯಾವಾಗ್ಲೇ ನಿನ್ನ ಮಧುರ ಧ್ವನಿ ಕೇಳಿದ್ರು, ನನಗನ್ಸೋದೇನಂದ್ರೆ ಅನಂತ ಕಾಲದಿಂದ ನಿನ್ನ ಗೊತ್ತು ಅಂತ. ನಿನಗ ಹಾಗೆ ಯಾಕನ್ಸುತ್ತೆ ಅಂದ್ರೆ ರಾಧಾ, ನಮ್ಮಿಬ್ಬರ ಪ್ರೀತಿ, ನಮ್ಮಿಬ್ಬರ ಪ್ರೀತಿ ಅನಂತ. ನಡಿ, ನಾನಿವತ್ ನಿನ್ನ ಒಂದು ವಿಶೇಷವಾದ ಜಾಗ ಕರ್ಕೊಂಡು ಹೋಗ್ತೀನಿ. ಅಲ್ಲಿಂದಾನೇ ನನಗೆ ನಿನ್ನ ಪರಿಚಯ. ಅದೇ ಜಾಗದಲ್ಲಿ ನಾವು ಅನಂತದಿಂದ ಇದ್ದೀವಿ, ಮತ್ತಲ್ಲಿ ಪ್ರತಿಯೊಬ್ಬರಿಗೂ ನಮ್ಮ ಪ್ರೀತಿ ಬಗ್ಗೆ ಗೊತ್ತಿದೆ. ಹೌದಾ? ನನ್ ಹಾಗೆ ಸುಮ್ನೆ ಹೇಳ್ತಿದ್ದೆ, ನಿನ್ನಂಗ್ ಅನಂತ ಕಾಲದಿಂದ ಗೊತ್ತು ಅಂತ. ಆದ್ರೆ ನೀನೀಗ ಅಂತ ಜಾಗನೂ ಹುಡ್ಕಿದ್ಯಾ? ನಾವಲ್ಲಿ ಅನಂತ ಕಾಲದಿಂದನೂ ಇದ್ವಾ? ಸುಳ್ಳ? ಇಲ್ಲ ಇಲ್ಲ, ಇದು ನಿಜಾನೆ. ನಾವಲ್ಲಿಗೆ ಹೋಗೋಣ. ನೀನ್ ಬರೀ ನನಗೋಸ್ಕರ ಕಾಯ್ತಾ ಇರು ರಾಧಾ. ಈಗ ಹೊರಡ್ತೀನಿ, ಮತ್ತೆ ಬರ್ತೀನಿ, ಆಮೇಲೆ ನಾವಿಬ್ರು ಒಟ್ಟಿಗೆ ಸೇರಿ ಅಲ್ಲಿಗೆ ಹೋಗೋಣ, ಸರಿನಾ? ನಿನ್ ಕಡೆಯಿಂದ ಉತ್ತರ ಬಂದಾಯ್ತು ಅನ್ಕೋತೀನಿ, ಸರಿನಾ? ಸರಿ, ನಾನ್ ಬರ್ತೀನಿ. ಈ ಕಡೆಯಿಂದ ಹೋಗು, ಯಾರಾದ್ರೂ ನೋಡಿದ್ರೆ ಏನಂತಾರೆ? ಸ್ವಲ್ಪ ಯೋಚನೆ ಮಾಡು. ಅಯ್ಯೋ ಹೌದಲ್ವಾ, ಸರಿ ಬರ್ಲಾ. ಏನೋಪ್ಪ, ಎಂಥ ವಿಚಿತ್ರ ಮಾತಾಡ್ತಿದ್ದ? ಯಾರಿಗೆ ಗೊತ್ತು ಯಾವ ಜಾಗ ಕರ್ಕೊಂಡು ಹೋಗ್ತಾನ ಏನು? ನೀವಿಂಥ ತುಂಬಾ ಜನರನ್ನ ನೋಡಿರ್ತೀರ, ಅವರು ಪ್ರಪಂಚನೇ ಬಿಟ್ಟಿರೋ ಅಂಥವ್ರು, ತಮ್ಮ ಮನೆ ಮಠ ಎಲ್ಲ ಸಂಬಂಧಗಳನ್ನ ಬಿಟ್ಟಿರೋರು. ಅವರು ಕೇವಲ ದೇವರನ್ನ ಹುಡ್ಕೊಂಡು ಹೊರಟಿರ್ತಾರೆ, ಧ್ಯಾನ ಮಾಡ್ತಾ ಸೇವೆಯ ಕಡೆಗೆ. ಅದೇನೇ ಆದ್ರೂ ಅವರಿಗೆಲ್ಲೂ ದೇವರು ಸಿಗ್ಲೇ ಇಲ್ಲ, ಬದಲಿಗೆ ಅವ್ರ ದುಃಖ ಇನ್ನೂ ಹೆಚ್ಚಾಯ್ತು. ಹೀಗ್ಯಾಕಾಗತ್ತೆ? ಒಂದು ತುಂಬಾ ಮುಖ್ಯವಾದ ವಿಷಯನ ನೆನ್ಪಿಟ್ಕೊಳ್ಳಿ, ಈಶ್ವರನೇ ಆನಂದ. ಧ್ಯಾನದ ಅರ್ಥ ಅಂದ್ರೆ ಮನಸ್ಸಲ್ಲಿ ಈ ಆನಂದನ ಎಚ್ಚರಿಸೋದು, ಮತ್ತೆ ಸೇವೆಯ ಅರ್ಥ ಅಂದ್ರೆ ಈ ಆನಂದನ ಎಲ್ರಿಗೂ ಹಂಚೋದು. ಈಗ ನೀವು ಮನಸ್ಸಲ್ಲಿ ಈ ಆನಂದನ ಎಚ್ಚರಿಸಿದ್ರೆ ಮತ್ತದನ್ನು ಎಲ್ರಿಗೂ ಹಂಚಿದ್ರೆ ಆಗ ಈಶ್ವರನ ರೂಪದಲ್ಲಿ ಆನಂದ ನಿಮಗೆ ಖಂಡಿತ ಸಿಗತ್ತೆ. ರಾಧೇ ರಾಧೇ, ನಾವಿಬ್ರು ಆದಿ ಮತ್ತು ಅನಂತದ ಸ್ಥಾನನ ಈಗ ಮತ್ತೆ ನೋಡೋ ಸಮಯ ಬಂದಿದೆ ರಾಧಾ. ನಾವ್ ಎಲ್ಲಿ ಹೋಗ್ತಿದೀವಿ ಕೃಷ್ಣ? ಬೇರೆ ಯಾವ್ದೋ ಲೋಕಕ್ಕೆ ನಾವ್ ನಡ್ಕೊಂಡು ಹೋಗ್ತಿದೀವ? ಎಲ್ಲಿ ರಾಧಾ ಇರ್ತಾಳೋ, ಎಲ್ಲಿ ಪ್ರೀತಿ ಇರುತ್ತೋ, ಅಲ್ಲಿ ಪ್ರೀತಿಯ ಲೋಕ ಗೋಲೋಕದ ದ್ವಾರ ಅಂತೂ ಇದ್ದೇ ಇರುತ್ತಲ್ವಾ ರಾಧಾ? ಹೋಗು ರಾಧಾ, ಈ ದ್ವಾರವನ್ನ ತೆಗೆದು ಪ್ರೀತಿಯ ಲೋಕನ ಸೇರ್ಕೋ.